फ्रेंड्स नीवु नोड़ता इदिरा आरके गेंबावी यूट्यूब चानल फ्रेंड्स इवत्तिना इवन्द वीडियो दल्ली ना निम्गे येन तिलिश कोड़ता इदिनप्पा अंतंद्रे डी देवराजु अरसु इंदुळिद वर्गगळ अभिवृद्धि निगमदिंद 2022 मत्तु 23ने सालिनल्ली अनुष्ठानगोळिसुत्तिरुवंत ओलिगे यंत्र वितरणे योजनेयडियल्ली ಹಿಂದುಳಿದ ವರ್ಗಗಳ ಮಹಿಳೆಯರಿಗೆ ಒಂದು ಒಲಿಗೆ ಯಂತ್ರವನ್ನು ಪಡೆಯಲಿಕ್ಕೆ ಆನ್ಲೈನ್ ಮೂಲಕ ಅರ್ಜನ ಆಹ್ವಾನ ಮಾಡಿದ್ದಾರೆ ಫ್ರೆಂಡ್ಸ್ ಹಾಗಾದ್ರೆ ಹಿಂದುಳಿದ ವರ್ಗದ ಹೆಣ್ಣು ಮಕ್ಕಳು ಅಥವಾ ಮಹಿಳೆಯರು ಒಲಿಗೆ ಯಂತ್ರ ಪಡೆಯಬೇಕಾದ್ರೆ ಆನ್ಲೈನ್ ಮೂಲಕ ಅರ್ಜನ ಸಲ್ಲಿಸುವುದು ಹೇಗೆ ಇದರ ಒಂದು ಕೊನೆಯ ದಿನಾಂಕ ಯಾವುದು ಮತ್ತೆ ಇದಕ್ಕೆ ಬೇಕಾಗುವಂತ ದಾಖಲಾತಿಗಳು ಏನೇನು ಮತ್ತೆ ಹೆಣ್ಣು ಮಕ್ಕಳು ಒಂದು ಒಲಿಗೆ ಯಂತ್ರವನ್ನು ಪಡೆಯುವುದು ಹೇಗೆ ಎಂಬುದರ ಬಗ್ಗೆ ಕಂಪ್ಲೀಟ್ ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದೀನಿ ಸೊ ಹಾಗಾದ್ರೆ ಬನ್ನಿ ವಿಡಿಯೋನ ಶುರು ಮಾಡೋಣ ವಿಡಿಯೋನ ಶುರು ಮಾಡೋಕಿಂತ ಮುಂಚೆ ತಾವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲಪ್ಪ ಅಂತಂದ್ರೆ ಕೆಳಗಡೆ ವೈಟ್ ಕಲರ್ ಬಟನ್ ಅಲ್ಲಿ ಸಬ್ಸ್ಕ್ರೈಬ್ ಅಂತ ಇರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿ ಹಾಗೆ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಹಾಗಾದ್ರೆ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಶುರು ಮಾಡೋಣ ಹೌದು ಫ್ರೆಂಡ್ಸ್ ಡಿ ದೇವರಾಜು ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮ ಕಡೆಯಿಂದ 2022 ಮತ್ತು 23ನೇ ಸಾಲಿನಲ್ಲಿ ಒಂದು ಒಲಿಗೆ ಯಂತ್ರ ವಿತರಣೆ ಒಂದು ಮಾಡಲು ಈ ಒಂದು ಯೋಜನೆ ಅಡಿಯಲ್ಲಿ ಹಿಂದುಳಿದ ವರ್ಗಗಳ ಮಹಿಳೆಯರಿಗೆ ಒಂದು ಅರ್ಜನ ಸಲ್ಲಿಸಲಿಕ್ಕೆ ಈಗ ಒಂದು ಪ್ರಕಟಣೆ ಹೊರಡಿಸಿದ್ದಾರೆ ಅಂತಾನೆ ಹೇಳಬಹುದು ಫ್ರೆಂಡ್ಸ್ ಇಲ್ಲಿ ನೋಡ್ತಿರಬಹುದು ಹಿಂದುಳಿದ ವರ್ಗಗಳ ಏನು ಕಲ್ಯಾಣ ಅಭಿವೃದ್ಧಿ ಕಲ್ಯಾಣ ಇದೆ ಅಂದರೆ ಡಿ ದೇವರಾಜು ಅರಸು ಹಿಂದುಳಿದ ವರ್ಗನ ಅಭಿವೃದ್ಧಿ ನಿಯಮಿತ ಏನಿದೆ ಅಲ್ಲಿಂದ ಬಂದಿರುವಂಥ ಈ ಒಂದು ನೋಟಿಫಿಕೇಶನ್ ಅಂತಾನೆ ಹೇಳ್ಬೋದು ಫ್ರೆಂಡ್ಸ್ ಇಲ್ಲಿ ಏನೇನಿದೆಯಪ್ಪ ಅಂತಂದರೆ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಉಲ್ಲೇಖ ಆಗಿರುವಂಥ ಏನು ಈ ಒಂದು ನೋಟಿಫಿಕೇಶನ್ ಇದೆ ಈ ಒಂದು ನೋಟಿಫಿಕೇಶನ್ನಲ್ಲಿ 2022 ಮತ್ತು 23ನೇ ಸಾಲಿನ ಅನುಷ್ಠಾನವನ್ನು ಗೊಳಿಸಿರುವಂಥ ಒಲಿಗೆ ಯಂತ್ರ ವಿತರಣೆ ಯೋಜನೆಯಡಿಯಲ್ಲಿ ಅರ್ಹ ಹಿಂದುಳಿದ ವರ್ಗಗಳ ಮಹಿಳೆಯರಿರ್ತಾರೆ ಅವರು ಸೇವಾ ಸಿಂಧು ಮೂಲಕ ಅಥವಾ ಗ್ರಾಮೋನ್ ಮೂಲಕ ಸೇವಾ ಸಿಂಧು ಅಥವಾ ಗ್ರಾಮೋನ್ ಮೂಲಕ ಬೆಂಗಳೂರುವನ್ ಅಥವಾ ಕರ್ನಾಟಕವನ್ ಮೂಲಕ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬಹುದು ಫ್ರೆಂಡ್ಸ್ ಈ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ದಿನಾಂಕ 5/1/2023 ಅಂದರೆ ನೋಡ್ತಿರ್ಬೋದು ಇವತ್ತು 5ನೇ ತಾರೀಕಿದೆ 5ನೇ ತಾರೀಕು 1ನೇ ತಿಂಗಳು 2023ರಂದು ನೀವು ಅರ್ಜಿಯನ್ನು ಸಲ್ಲಿಸಬಹುದು ಇದರ ಅರ್ಜಿ ಸಲ್ಲಿಸುವಂಥ ಕೊನೆಯ ದಿನಾಂಕ ಏನಿದೆಯಪ್ಪ ಅಂತಂದರೆ 20 February 2023 ಅಂದರೆ ಮುಂದಿನ ತಿಂಗಳು 20ನೇ ತಾರೀಕು ತನಕ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತೆ ಫ್ರೆಂಡ್ಸ್ ಈ ಕುರಿತು ಹಾಗಾದರೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ಇಲ್ಲಿ ನೋಡ್ತಿರ್ಬೋದು ಸೇವಾ ಸಿಂಧು ಅಥವಾ ಗ್ರಾಮವನ್ನು ನಾವು ಆನ್ಲೈನ್ ಒಂದು ಓಪನ್ ಮಾಡ್ಕೊಂಡಿದ್ದೀವಿ ಓಪನ್ ಮಾಡ್ಕೊಂಡ್ಮೇಲೆ ಇಲ್ಲಿ ಅವೈಲೇಬಲ್ ಸರ್ವಿಸಸ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಹಿಂದುಳಿದ ವರ್ಗಗಳ ಕಲ್ಯಾಣ ಅಥವಾ ಬ್ಯಾಕ್ವರ್ಡ್ ಕ್ಲಾಸ್ ಡಿಪಾರ್ಟ್ಮೆಂಟಲ್ಲಿ ಮಹಿಳೆಯರಿಗೋಸ್ಕರ ಡಿ ದೇವರಾಜು ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮದಲ್ಲಿ ಒಂದು ಒಲಿಗೆ ಯಂತ್ರ ಪಡಲಿಕ್ಕೆ ಯೋಜನೆ ಅಂತಿದೆ ಈ ಒಂದು ಅಪ್ಲಿಕೇಶನ್ ಹಾಕ್ಲಿಕ್ಕೆ ಕೂಡ ಸರ್ವಿಸ್ ಸ್ಟಾರ್ಟ್ ಆಗಿದೆ ಸೊ ಅದಕ್ಕೆ ನೀವು ಏನು ಮಾಡಬೇಕಪ್ಪ ಅಂತಂದರೆ ನಿಮ್ಮ ಹತ್ತಿರದ ಗ್ರಾಮೋನ್ ಕೇಂದ್ರ ಅಥವಾ ನಿಮ್ಮ ಒಂದು ಬೆಂಗಳೂರುವನ್ ಕರ್ನಾಟಕವನ್ ಒಂದು ಕೇಂದ್ರಗಳಿಗೆ ಹೋಗಿ ನೀವು ಅಲ್ಲಿ ಒಂದು ಈ ಒಂದು ಡಿ ದೇವರಾಜು ಅರಸು ಒಂದು ಯಂತ್ರವನ್ನು ಪಡಲಿಕ್ಕೆ ಅಪ್ಲಿಕೇಶನ್ ಹಾಕಲಿಕ್ಕೆ ಅಂತ ಹೇಳಿ ಅವರು ನಿಮ್ಮ ಅಪ್ಲಿಕೇಶನ್ ಹಾಕಿಕೊಳ್ತಾರೆ ಅಥವಾ ನೀವೇ ಸ್ವತಃ ಸೇವಾ ಸಿಂಧುದಲ್ಲಿ ಮೂಲಕ ಅಪ್ಲಿಕೇಶನ್ನ ಹಾಕ್ಬೋದು ಮೊದಲು ಲಾಗಿನ್ ಬೇಕಾಗುತ್ತೆ ಲಾಗಿನನ್ನು ಅಕೌಂಟನ್ನು ಕ್ರಿಯೇಟ್ ಮಾಡಿ ಲಾಗಿನ್ ಆದಮೇಲೆ ಇಲ್ಲಿ ಅವೈಲೇಬಲ್ ಸರ್ವಿಸ್ ಅಂತ ಇರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿ ಅದಾದಮೇಲೆ ಇಲ್ಲಿ ಸರ್ಚ್ ಬಾಕ್ಸಲ್ಲಿ ಸ್ವಿಮ್ಮಿಂಗ್ ಮಷಿನ್ ಅಂತ ನೀವು ಸರ್ಚ್ ಕೊಡಿ ನಿಮಗೆ ಅಪ್ಲಿಕೇಶನ್ ಓಪನ್ ಆಗಲಿಕ್ಕೆ ಒಂದು ಸರ್ವಿಸನ್ನು ಸಿಗುತ್ತೆ ಅಥವಾ ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗುತ್ತೆ ಇಲ್ಲಿ ನೋಡ್ತಿರ್ಬೋದು ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಥವಾ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಕಡೆಯಿಂದ ಡಿ ದೇವರಾಜು ಅರಸು ಹಿಂದುಳಿದ ವರ್ಗಗಳ ನಿಮ್ಮಿಂದ ಮಹಿಳೆಯರಿಗೆ ಒಲಿಗೆ ಯಂತ್ರ ಯೋಜನೆಯಡಿಯಲ್ಲಿ ಈ ಒಂದು ನೀವು ಒಲಿಗೆ ಪಡಿಬೋದು ಅರ್ಜಿ ಸಲ್ಲಿಸುವುದು ಏನಪ್ಪ ಅಂತಂದರೆ ಮೊದಲಿಗೆ ಇಲ್ಲಿ ಒಂದು ಕಾರ್ಪೊರೇಷನ್ ಡಿ ದೇವರಾಜು ಅನ್ನಬೇಕು ಅದಾದಮೇಲೆ ಮಹಿಳೆಯರ ಅಂದರೆ ಹಿಂದುಳಿದ ವರ್ಗಗಳ ಮಹಿಳೆಯರು ಅಂದರೆ 2A 2B 3A 3B ಏನು ಹಿಂದುಳಿದ ವರ್ಗಗಳು ಇರ್ತಾರೆ ಅಂಥ ಮಹಿಳೆಯರು ಅರ್ಜಿ ಸಲ್ಲಿಸಬೇಕು ಅವರ ಒಂದು ಆಧಾರ್ ಕಾರ್ಡನ್ನು ಕೊಟ್ಟು ಆಧಾರ್ ಅಥೆಂಟಿಕೇಶನನ್ನು ಮಾಡ್ಕೋಬೇಕು ಆಧಾರ್ ಅಥೆಂಟಿಕೇಷನ್ ಆದಮೇಲೆ ಗೆಟ್ ಆಧಾರ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ಆ ಒಂದು ಆಧಾರ್ ಕಾರ್ಡಲ್ಲಿ ಇರುವಂಥ ಇನ್ಫಾರ್ಮೇಷನ್ ಆಟೋಮೆಟಿಕ್ಕಾಗಿ ಫಿಲ್ಅಪ್ ಆಗುತ್ತೆ ಅದಾದಮೇಲೆ ಮಿಕ್ಕಿದ್ದು ಇನ್ಫಾರ್ಮೇಷನ್ ಈಸಿಯಾಗಿ ನೀವು ಫಿಲ್ಅಪ್ ಮಾಡ್ಬೋದು ಅದಾದಮೇಲೆ ಇಲ್ಲಿ ಸ್ಕೀಮ್ ಒಳಗಡೆ ನೀವೇನಾದರೂ ಹ್ಯಾಂಡಿಕ್ಯಾಪ್ಟ್ ಇದ್ದರೆ ಹ್ಯಾಂಡಿಕ್ಯಾಪ್ಟನ್ನು ಸೆಲೆಕ್ಟ್ ಮಾಡ್ಬೋದು ಮತ್ತು ನಿಮ್ಮ ಒಂದು ಮದುವೆ ಆಗಿದೆಯಾ ಆಗಿಲ್ಲ ಬಗ್ಗೆ ಇನ್ಫಾರ್ಮೇಷನ್ ಹಾಕ್ಬೋದು ನೀವು ಏನಾದರೂ ವಿಧವೆ ಆಗಿದ್ದರೆ ವಿಧವೆ ಬಗ್ಗೆ ಮಾಡ್ಬೋದು ನೀವೇನಾದರೂ ಟ್ರೈನಿಂಗ್ ತೊಂದಿದ್ರೆ ಎಸ್ ಆರ್ ನೋ ಮಾಡ್ಬೋದು ಇದೇ ರೀತಿಯಾಗಿ ಭಾಳಷ್ಟು ಚಿಕ್ಕ ಚಿಕ್ಕ ಇನ್ಫಾರ್ಮೇಷನ್ ಇರುತ್ತೆ ನಿಮ್ಮ ಲೊಕಾಲಿಟಿ ಎಲ್ಲಿ ಬರುತ್ತೆ ಯಾವ ಊರು ಎಲ್ಲೋ ಕೂಡ ನೀವು ಇಲ್ಲಿ ಹಾಕ್ಬೋದು ನಿಮ್ಮ ವಿಲೇಜ್ ತಾಲೂಕು ಹುಬ್ಬಳ್ಳಿ ಮೇಲೆ ಅಗ್ರಿ ಅನ್ನೋ ಬಟನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಕಾಣ್ತಿರುವಂಥ ಒಂದು ಕೋಡನ್ನು ಹಾಕಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಮ ಅಪ್ಲಿಕೇಶನ್ನು
ಫಿಲ್ಅಪ್ ಆಗುತ್ತೆ ಫಿಲ್ಅಪ್ ಆದಮೇಲೆ ನಿಮಗೆ ಒಂದು ಪ್ರೊಸೆಸ್ಸಿಗೆ ಸ್ಟಾರ್ಟ್ ಆಗುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಇಲ್ಲಿ ಒಂದಿಷ್ಟು ಮಹಿಳೆಯರು ಅರ್ಜಿಯನ್ನು ಹಾಕಿದ್ಮೇಲೆ ಇಲ್ಲಿ ಎಲ್ಲ ಗ್ರಾಮ ಪಂಚಾಯಿತಿ ಅಥವಾ ಏನು ಆಯ್ಕೆ ಸಮಿತಿಯ ಅಧ್ಯಕ್ಷರಿರ್ತಾರೆ ಅಥವಾ ಸಾಮಾನ್ಯ ಶಾಸಕರೇನಿರ್ತಾರೆ ಆಯ್ಕೆ ಸಮಿತಿಯ ಒಂದು ಸದಸ್ಯರೇನಿರ್ತಾರೆ ಅವರು ನಿಮ್ಮ ಒಂದು ಅರ್ಹ ಇರುವಂಥ ಮಹಿಳೆಯರಿಗೆ ಈ ಹೊಲಿಗೆ ಯಂತ್ರವನ್ನು ವಿತರಣೆ ಮಾಡ್ತಾರಂತಲೇ ಹೇಳ್ಬೋದು ಫ್ರೆಂಡ್ಸ್. ಈ ಥರವಾಗಿ ಒಂದು ಹಿಂದುಳಿದ ವರ್ಗಗಳ ಏನು ಮಹಿಳೆಯರಿರ್ತಾರೆ ಡಿ ದೇವರಾಜು ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಯಮದ ಕಡೆಯಿಂದ ಹೊಲಿಗೆ ಯಂತ್ರವನ್ನು ಪಡಲಿಕ್ಕೆ ಆನ್ಲೈನ್ ಮೂಲಕ ಅರ್ಜಿಯನ್ನು ಆಹ್ವಾನ ಮಾಡಿದರು. ಸೊ ಅದರ ಅರ್ಜಿಯನ್ನು ಹಾಕೋದು ಹೇಗೆ ಮತ್ತು ಅದು ಕೊನೆ ದಿನಾಂಕ ಏನಿದೆ ಎಂಬುದರ ಬಗ್ಗೆ ನಿಮಗೆ ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ. ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಹಾಗೆ ಎಲ್ಲರಿಗೂ ಶೇರ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.